ನಗರೀಕರಣ ಹಾಗೂ ಆಧುನಿಕ ಭರಾಟೆಯಲ್ಲಿ ಹಲವು ಜೀವಕೋಶಗಳು ಇತ್ತೀಚಿನ ದಿನಗಳಲ್ಲಿ ನಶಿಸುವ ಅಂಚಿನಲ್ಲಿವೆ. ಇದಕ್ಕೆ ಚಿಟ್ಟೆಗಳು ಹೊರತಾಗಿಲ್ಲ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಆವಾರ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ನಿರ್ಮಿಸಿರುವ ಚಿಟ್ಟೆ ಪಾರ್ಕ್ ಚಿಟ್ಟೆಗಳ ಸಂತತಿ ಉಳಿವಿಗೆ ನೆರವಾಗಿದೆ. ಈ ಕುರಿತು ಒಂದು ವರದಿ. ಪಾತರಗಿತ್ತಿಗಳು. ಇದು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ವಿಭಾಗದ ಅರಣ್ಯ ಪ್ರದೇಶದಲ್ಲಿರುವ ಚಿಟ್ಟೆ ಪಾರ್ಕ್ನಲ್ಲಿನ ಮನಸೂರೆಗೊಳ್ಳುವ ದೃಶ್ಯಾವಳಿಗಳು. ಹೌದು, ಜೊಯ್ಡಾ ವಲಯದ ಸಾಲುಮರದ ತಿಮ್ಮಕ್ಕ ಉದ್ಯಾನವನದ 1 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ಈ ಚಿಟ್ಟೆ ಪಾರ್ಕ್ನಲ್ಲಿ ವಿವಿಧ ಜಾತಿಯ ಬಣ್ಣ ಬಣ್ಣದ ಚಿಟ್ಟೆಗಳು ಕಣ್ಮನ ಸೆಳೆಯುತ್ತಿವೆ. ಕಪ್ಪು, ಹಳದಿ, ನೀಲಿ ಸೇರಿದಂತೆ 100ಕ್ಕೂ ಹೆಚ್ಚು ಬಗೆಯ ಚಿಟ್ಟೆಗಳು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿವೆ. ಕೀಟ ಪ್ರಪಂಚದ ಅತ್ಯಂತ ಆಸಕ್ತಿದಾಯಕ ಹಾಗೂ ವಿಶಿಷ್ಟ ರೂಪಾಂತರದ ಮೂಲಕ ಬೆಳೆಯುವ ಚಿಟ್ಟೆಗಳನ್ನು ನೋಡುವುದೇ ಒಂದು ಹಬ್ಬ. ಜೊಯ್ಡಾ ಪಶ್ಚಿಮಘಟ್ಟ ಪ್ರದೇಶದ ಜೀವ ವೈವಿಧ್ಯತೆಗಳಿಂದ ಕೂಡಿರುವುದರಿಂದ ಇಲ್ಲಿ ಚಿಟ್ಟೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನೆಲೆಯೂರುತ್ತವೆ. ಮೊದಲಿನಿಂದಲೂ ಚಿಟ್ಟೆಗಳನ್ನು ವೀಕ್ಷಿಸುವುದು ಜನರ ಒಂದು ಅಭ್ಯಾಸವಾಗಿ ಮಾರ್ಪಟ್ಟಿದೆ. ಹೀಗಾಗಿ ಈ ಭಾಗಕ್ಕೆ ಆಗಮಿಸುವ ಪ್ರವಾಸಿಗರು ಚಿಟ್ಟೆ ಪಾರ್ಕ್ನತ್ತ ಒಲವು ತೋರುತ್ತಿದ್ದಾರೆ. ವಲಯ ಅರಣ್ಯಾಧಿಕಾರಿ ಡಾ ಅಜಯ್ ದೂರದರ್ಶನದೊಂದಿಗೆ ಸಾಲುಮರದ ತಿಮ್ಮಕ್ಕ ಉದ್ಯಾನವನದ 1 ಎಕರೆ ಪ್ರದೇಶದಲ್ಲಿ 2019ರಲ್ಲಿ ಚಿಟ್ಟೆ ಪಾರ್ಕ್ ನಿರ್ಮಿಸಿದ್ದೇವೆ. ಆರಂಭದಲ್ಲಿ 27 ಬಗೆಯ ಚಿಟ್ಟೆಗಳಿದ್ದವು. ಆದರೆ ಚಿಟ್ಟೆಗಳ ಬೆಳವಣಿಗೆಗೆ ಪೂರಕ ವಾತಾವರಣ ನಿರ್ಮಿಸಿದ ನಂತರ ಇವುಗಳ ಸಂಖ್ಯೆ ಹೆಚ್ಚಾಗಿದೆ ಎನ್ನುತ್ತಾರೆ. ಇದಕ್ಕೆ ನಾವು ನೆಕ್ಟರ್ ಪ್ಲಾಂಟ್ಸ್ ಮತ್ತು ಹೋಸ್ಟ್ ಪ್ಲಾಂಟ್ಸ್ ಜಾಸ್ತಿ ಇರೋದ್ರಿಂದ ಅದಕ್ಕೆ ಸ್ಪೆಸಿಫಿಕ್ ಆಗಿರೋಂಥ ಭಾಳಷ್ಟು ಬಟರ್ಫ್ಲೈಗಳು ಅಲ್ಲಿ ಬಂದು ಕೂತಿರ್ತವೆ. ಈಗ ಆಲ್ರೆಡಿ ನಾವು ತಮ್ಗೆ ಹೇಳ್ದಂಗೆ 102ರಿಂದ 104 ಚಿಟ್ಟೆಗಳನ್ನ ಆಲ್ರೆಡಿ ಐಡೆಂಟಿಫೈ ಮಾಡಿದ್ವಿ. ಜೊಯ್ಡಾ ಉಪವಲಯ ಅರಣ್ಯಾಧಿಕಾರಿ ಸಿಜೆ ನಾಯಕ್ ಚಿಟ್ಟೆ ಪಾರ್ಕ್ನಲ್ಲಿ ವಿವಿಧ ಬಗೆಯ 100ಕ್ಕೂ ಹೆಚ್ಚು ಪಾತರಗಿತ್ತಿಗಳು ಕಂಡುಬರುತ್ತಿದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ. ಚಿಟ್ಟೆಗಳ ಸಂಖ್ಯೆಯನ್ನು ಇನ್ನಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ವಿವರಿಸಿದರು. ನೆಕ್ಟರ್ ಪ್ಲಾಂಟ್ಗಳನ್ನು, ಹೋಸ್ಟ್ ಪ್ಲಾಂಟ್ಗಳನ್ನು ನಾವು ಬಟರ್ಫ್ಲೈಗಳಿಗೆ ಬೇಕಾದಂತಹ ಪ್ಲಾಂಟ್ಸ್ಗಳನ್ನು ನಾವು ಪ್ಲಾಂಟಿಂಗ್ ಮಾಡಿದ್ದೇವೆ. ಅದೇ ರೀತಿ ಪ್ರವಾಸಿಗರಿಗೆ ಮಕ್ಕಳಿಗೆ ಉದ್ಯಾನವನದಲ್ಲಿ ಆಟಿಕೆಯ ವಸ್ತುಗಳನ್ನು ಸಹ ಎಲ್ಲ ಅಳವಡಿಸಿಕೊಂಡಿದ್ದೇವೆ. ಪ್ರವಾಸಿ ಸ್ಕಂದ ರೈ, ನಾನು ಇಲ್ಲಿ ಚಿಟ್ಟೆ ನೋಡಲು ಬಂದಿದ್ದೇನೆ. ಇಲ್ಲಿ ಹಲವು ಬಣ್ಣದ ಚಿಟ್ಟೆಗಳನ್ನು ನೋಡುತ್ತಿರುವುದು ಸಂತಸವಾಯಿತು ಎಂದರು. ತುಂಬಾ ಕಲರ್ ಬಟರ್ಫ್ಲೈ ಇದೆ ಮತ್ತು ಪ್ರವಾಸಕ್ಕೆ ಬರಲಿಕ್ಕೆ ಆಸೆ ಇದೆ. ಒಟ್ಟಾರೆ ಮನುಷ್ಯನ ಮನಸ್ಸಿಗೆ ಮುದ ನೀಡುವ ಚಿಟ್ಟೆಯ ಸಂತತಿ ಉಳಿವಿಗೆ ಯತ್ನಿಸುತ್ತಿರುವ ಜೊಯ್ಡಾ ಅರಣ್ಯ ಸಿಬ್ಬಂದಿಯ ಕಾರ್ಯ ಶ್ಲಾಘನೀಯ.